Hey guys, welcome back to the channel. This is Tejas and you know the Retek Outbox Canada YouTube channel. This video is sponsored by BeCrick.com. So BeCrick.com on my website mele ivattin video haaktirodu. BeCrick.com enappa website antandre neevu online alli sports game aadkondo earning maadkobodu plus neevu online alli virtual casino games aadkondo neevu real money na earn maadabodu with simple KYC verification. Neevu direct aagi nimma bank account ke withdrawal tagobodu BeCrick website inda and crediting option aste nimge halavaru sigutte andre UPI sigutte, credit card, debit card elladrallo neevu nimma account ke credit maadkobodu funds na. ಸೊ ಆ ಫಂಡ್ಸ್ನ ನೀವು ಸ್ಪೋರ್ಟ್ಸ್ ಬೆಟ್ಟಿಂಗ್ ಮೇಲೆ ಆಡ್ಕೊಬೋದು. ನೀವು ಆ ಫಂಡ್ಸ್ನ ನೀವು ಮತ್ತೆ ಕ್ಯಾಶಿನೋ ಗೇಮ್ಸ್ಗೂ ಆಡ್ಕೊಂಡು ನೀವು ಅರ್ನಿಂಗ್ ಮಾಡಿದ ಅಮೌಂಟ್ನ ವಿತಿನ್ ಟೂ ಡೇಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ BeCrick-ಇಂದ ಬರುತ್ತೆ. ಸೊ ಸಿಂಪಲ್ ವೆಬ್ಸೈಟ್ ಇರುತ್ತೆ, ನಾನು ನಿಮಗೆ ಫುಲ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಕೊನೆ ತನಕ ನೋಡಿ. ಆ್ಯಂಡ್ ನಾವಾಗಲೇ 15,000 ಸಬ್ಸ್ಕ್ರೈಬರ್ಸ್ನ ಹಿಟ್ ಮಾಡಿದ್ದೀವಿ. ಸೊ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ. ಅದ್ರ ಪಕ್ಕ ಬೆಲ್ ನೋಟಿಫಿಕೇಶನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ, ನೀವು ಪಟ್ಟ ನೋಡ್ಬೋದು ನಾನು ಹಾಕಿದ ತಕ್ಷಣ. ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲಿ ಶುರು ಮಾಡೋಣ. ಸೊ ಗೈಸ್, ಇವಾಗ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ವೆಬ್ಸೈಟಿಗೆ ಬರ್ತೀರಾ. ಸೊ ಇದೇ BeCrick-ದು ಅಫಿಷಿಯಲ್ ವೆಬ್ಸೈಟ್. ನೀವೇನಾದರೂ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಕೊಟ್ಟಿದ್ದಾದ್ಮೇಲೆ ಕೆಳಗಡೆ ಸೆಂಡ್ ಅಂತ ಕ್ಲಿಕ್ ಮಾಡಿ. ಸೆಂಡ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನಪ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗೋಗುತ್ತೆ. ಸೊ ಈಗ ನನ್ನ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಾನೀಗ BeCrick ಮೇಲೆ ಒಂದು ವೀಡಿಯೋ ಮಾಡಿದೆ ಆಲ್ರೆಡಿ, ಆವಾಗ ನಾನು ನನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಆ ಅಕೌಂಟ್ಗೆ ನಾನು ಇವಾಗ ಲಾಗಿನ್ ಆಗ್ತೀನಿ. ಸೊ ನಾನೀಗ ನನ್ನ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡ್ತೀನಿ. ಸೊ ನಾನು ಲಾಗಿನ್ ವಿತ್ OTP ಮಾಡ್ತಾ ಇದ್ದೀನಿ. ಈಗ ನನ್ನ ಮೊಬೈಲ್ಗೆ ಒಂದು OTP ಬರುತ್ತೆ. ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ಒನ್ ತ್ರೀ. ಸೊ ಈಗ ನನ್ನ ಅಕೌಂಟ್ಗೆ ನಾನೀಗ ಸೈನ್ ಇನ್ ಆಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಅಕೌಂಟಿಗೆ ಸೈನ್ ಇನ್ ಆಗಿದೆ ನನ್ನ ಅಕೌಂಟ್ಗೆ. ಸೊ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆ್ಯಪ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ಗೆ ಈ ಆ್ಯಪು ಡೌನ್ಲೋಡ್ ಆಗುತ್ತೆ, BeCrick ಅಪ್ಲಿಕೇಶನ್ನು. ಸೊ ಡೌನ್ಲೋಡ್ ಆಗೋದಕ್ಕೆ ಇಲ್ಲಿ ಡೌನ್ಲೋಡ್ ಅಂತ ಕೆಳಗಡೆ ಇದೆಯಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕೆ ಶುರು ಆಗುತ್ತೆ BeCrick ಅಪ್ಲಿಕೇಶನ್ನು. ಇಲ್ಲಿ ಕೆಳಗಡೆ ಓಕೆ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಫೋನಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ಡೌನ್ಲೋಡ್ ಆಗೋದು. ನನ್ನ ಫೋನಿಗೂ ಕೂಡ ಡೌನ್ಲೋಡ್ ಆಗ್ತಾಯಿದೆ. ಜಸ್ಟ್ 31 MB ಇದೆ, 2 ನಿಮಿಷಕ್ಕೆ ಆಗೋಗುತ್ತೆ. ನಿಮ್ದು ಏನಾದರೂ 4G ಫೋನ್ ಇದ್ದರೆ, ಈಗ ಎಲ್ಲರೂ 4G ಫೋನ್ ಇಟ್ಕೊಂಡಿರ್ತೀರ. ಓಕೆ, ಈಗ 23 MB ಆಗಿದೆ. ಸೊ ನನ್ನ ಫೋನಿಗೆ ಈ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ತೀನಿ ಇವಾಗ. ಸೊ ಇವಾಗ ನಾನು ನನ್ನ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ ಅಪ್ಲಿಕೇಶನಲ್ಲಿ, ಮೊಬೈಲ್ ಅಪ್ಲಿಕೇಶನಲ್ಲಿ ನಾನು ನನ್ನ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಸಪೋರ್ಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಸಪೋರ್ಟ್ ಬೇಕು ಅದನ್ನು ಅವ್ರು ಕೊಡ್ತಾರೆ. ಇಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ನೀವು ಕಾಲ್ ಕೂಡ ಮಾಡ್ಬೋದು, ಅವ್ರ ಜೊತೆ ನೀವು ಲೈವ್ ಚಾಟ್ ಕೂಡ ಮಾಡ್ಬೋದು ನಿಮ್ಗೆ ಏನಾದರೂ ಪೇಮೆಂಟ್ ಪ್ರಾಬ್ಲಮ್ ಬಂದರೆ. ಕೆಳಗಡೆ ಇಲ್ಲಿ ಸ್ಪೋರ್ಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸ್ಪೋರ್ಟ್ಸಲ್ಲಿ ನೀವು ಗೇಮ್ ಆಡ್ಬೋದು ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಜಸ್ಟ್ ಒಂದು ನಿಮಿಷ ನಮಗೆ ಲೋಡ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಸ್ಪೋರ್ಟ್ಸು ಇರುತ್ತೆ ನಿಮಗೆ. ಇಲ್ಲಿ ಕ್ರಿಕೆಟ್ ಇದೆ, ಸ್ನೂಕರ್ ಇದೆ, ಬ್ಯಾಸ್ಕೆಟ್ಬಾಲ್ ಇದೆ, ಟೆನ್ನಿಸ್ ಇದೆ. ಸೊ ನೀವು ಹ್ಯಾಂಡ್ಬಾಲ್ ಇದೆ, ಐಸ್ ಹಾಕಿ ಇದೆ. ನಿಮಗೆ ಯಾವ ಗೇಮಲ್ಲಿ ನೀವು ಬೆಟ್ಟಿಂಗ್ ಆಡಬೇಕು ಅಂತ ಅನಿಸುತ್ತೋ ಸೊ ಅದನ್ನು ನೀವು ಇಲ್ಲಿ ಆಡ್ಕೋಬೋದು. ನಾನು ಇಲ್ಲಿ ಕ್ರಿಕೆಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಕ್ರಿಕೆಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ 2 ಮ್ಯಾಚ್ ಕಾಣ್ತಾ ಇದೆ. ಸೊ ನಿಮಗೆ ಈಗ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಲೀಗ್ ಕೂಡ ಶುರು ಆಗ್ತಾ ಇದೆ. ಸೊ ಅದರಲ್ಲೂ ನೀವು ಕೂಡ ಗೇಮ್ಸ್ನ ಆಡ್ಕೋಬೋದು. ಈಗ ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಸೊ ಕೆಳಗಡೆ ಇಲ್ಲಿ ಮೀ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಕಾಣುತ್ತೆ ಇಲ್ಲಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಮತ್ತು ನಿಮ್ಮ ನಿಕ್ ನೇಮು, ನಿಮ್ಮ ಎನ್ರೋಲ್ ಆಗಿರೋಂಥ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಸೊ ನಾನು ಈಗ ನನ್ನ ಕೋಟಕ್ ಮಹೀಂದ್ರ ಬ್ಯಾಂಕ್ನ ಆಲ್ರೆಡಿ ನಾನು ಲಿಂಕ್ ಮಾಡಿದ್ದೆ ಈ ಒಂದು ವೆಬ್ಸೈಟ್ ಜೊತೆ. ನಾನು ಇವಾಗ ನೆಕ್ಸ್ಟ್ ಪೇಮೆಂಟ್ ತೊಗೊಳೋದಕ್ಕೆ ಆಟೋಮೆಟಿಕ್ಕಾಗಿ ನನ್ನ ಪೇಮೆಂಟು ನನ್ನ ಬ್ಯಾಂಕಿಗೆ ಬರುತ್ತೆ ಈ ವೆಬ್ಸೈಟಿಂದ. ಸೊ ಇಲ್ಲಿ ವಿಟ್ ವ್ಯಾಲೆಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ವ್ಯಾಲೆಟಲ್ಲಿ ಏನು ಬ್ಯಾಲೆನ್ಸ್ ಇದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸುತ್ತೆ ಅದು. ಸೊ ಫಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಂಡ್ಸು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಈ ರೀತಿ ಇದರಲ್ಲಿ ನೀವು ಮಾಡ್ಕೊಬೋದು. ಸೊ ಇಲ್ಲಿ ಚಾರ್ಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ನ್ಯೂಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ರೆಫರ್ ಫ್ರೆಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡನ್ನ ನೀವು ರೆಫರ್ ಮಾಡಿದ್ರೆ ಅದರಿಂದಲೂ ನಿಮಗೆ ಕಮಿಷನ್ ಬರುತ್ತೆ. ಕಾಪಿ ರೆಫರೆನ್ಸ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ನೀವು ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಪೇಸ್ಟ್ ಮಾಡಿದ್ರೆ ಆಯಿತು, ನಿಮ್ಮ ಫ್ರೆಂಡ್ ಅದರಿಂದ ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಲ್ಲಿ ಡೆಪಾಸಿಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಫೋಟೋ ಕೆಳಗಡೆ ಇಲ್ಲೊಂದು ಫೋಟೋ ಇದೆಯಲ್ಲ, ಅದ್ರ ಕೆಳಗಡೆ ಡೆಪಾಸಿಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಪಾಸಿಟ್ ಮೆಥಡ್ ನೀವು ಇಲ್ಲಿ ನೋಡ್ಬೋದು. ಫೋನ್ಪೇ, ಗೂಗಲ್ ಪೇ, BeCrick, Paytm, Amazon Pay, ಮತ್ತು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಯಾವ್ದ್ರಲ್ಲಿ ಬೇಕಾದರೂ ನೀವು ನಿಮ್ಮ ಅಕೌಂಟ್ಗೆ ಫಂಡ್ ಮಾಡ್ಕೊಬೋದು. ಇದಾಗಿದೆ
ಇದಾದ ಮೇಲೆ ನೆಕ್ಸ್ಟ್ ಬರೋದು ವಿತ್ಡ್ರಾ. ಸೊ ಇಲ್ಲಿ ವಿತ್ಡ್ರಾ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಎಷ್ಟು ಅಮೌಂಟ್ ಟುಡೇ ಲಿಮಿಟ್ ಆದರೆ ನಿಮ್ಮದು 50,000 ಲಿಮಿಟ್ ಇರುತ್ತೆ ಪರ್ ಡೇಗೆ. ಸೊ ಅದನ್ನು ನೀವು 50,000 ಒಂದು ದಿವಸ 50,000 ರುಪೀಸ್ನ ವಿತ್ಡ್ರಾ ಮಾಡ್ಕೊಬೋದು. ಅದಕ್ಕಿಂತ ಜಾಸ್ತಿ ಆದರೆ ನೀವು ನೆಕ್ಸ್ಟ್ ಡೇಗೆ ಹೋಗಬೇಕಾಗುತ್ತೆ. ಸೊ ಸಿಂಗಲ್ ವಿತ್ಡ್ರಾ ಲಿಮಿಟ್ ಅಂತ 300 ರುಪೀಸ್ ಇರುತ್ತೆ, ಮಿನಿಮಮ್ 300 ರುಪೀಸ್ನ ನೀವು ವಿತ್ಡ್ರಾ ಮಾಡ್ಕೊಬೋದು. ಇಲ್ಲಿ ಜಸ್ಟ್ 300 ರುಪೀಸ್ ಅಂತ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಾನು ಆಗಲೇ ಕೋಟಕ್ ಮಹೇಂದ್ರ ಬ್ಯಾಂಕ್ ಲಿಂಕ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ನೀವು ಏನಾದರೂ ಲಿಂಕ್ ಮಾಡಿಲ್ಲ ಅಂತಂದರೆ ನಿಮಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಂತ ಇಲ್ಲಿ ತೋರಿಸಲ್ಲ. ನೀವು ಲಿಂಕ್ ಮಾಡಬೇಕು, ನೀವು ಯಾವ ಬ್ಯಾಂಕ್ನ ನೀವು ಲಿಂಕ್ ಮಾಡಿರ್ತೀರೋ ಅದರ ಹೆಸರು ಇಲ್ಲಿ ತೋರಿಸುತ್ತೆ. ಜಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮಗೆ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 1 to 2 ಡೇಸ್ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಸೊ ಇಷ್ಟೇ ಸಿಂಪಲ್ಲು. ಇಲ್ಲಿ ಪ್ರಮೋಷನ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿದ್ರೆ ಅದನ್ನು ಸಾರಿ ನಿಮಗೆ ರಿವಾರ್ಡ್ಸ್ ಮತ್ತು ಲೇಟೆಸ್ಟ್ ನ್ಯೂಸ್ ಯಾವುದರಲ್ಲಿ ನೀವು ಗೇಮ್ಸ್ನ ಆಡ್ಬೋದು ಅಂತ ಇಲ್ಲಿ ತೋರಿಸುತ್ತೆ. ನಾನೀಗ ಮತ್ತೆ ಹೋಮಿಗೆ ಬರ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಪೋರ್ಟ್ಸ್ ಇರುತ್ತೆ, ಲೈವ್ ಕ್ಯಾಶ್ ಅನ್ನೋ ಗೇಮ್ಸ್ ಇರುತ್ತೆ, ರಮ್ಮಿ ಇರುತ್ತೆ. ಸೊ ರಮ್ಮಿನ ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು ಏನು ಇಷ್ಟು ಗೇಮ್ಸ್ ಇದೆ. ಸೊ ಟೀನ್ ಪಟ್ಟಿ ಅಂತ ಇದೆ, ವಿನ್ಗೋ ಇದೆ, ಅಂದರ್ ಬಹರ್ ಫನ್ ಇದೆ, ರಮ್ಮಿ ಇದೆ, ಸೊ ಎ ಬಿ ಪಾರ್ಕಿಂಗ್ ಅಂತ ಇದೆ. ಸೊ ಇಷ್ಟೆಲ್ಲ ಇದೆ, ನೀವು ಯಾವ್ದ್ರಲ್ಲಿ ಬೇಕಾದರೂ ನೀವು ರಮ್ಮಿ ಆಡ್ಕೊಬೋದು. ಸೊ ಎ ಬಿ ಎ ವರ್ಸಸ್ ಬಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಗೇಮ್ ಒಂಚೂರು ಲೋಡ್ ಆಗುತ್ತೆ, ಲೋಡ್ ಆಗಿದ ಮೇಲೆ ನಿಮಗೆ ಗೇಮ್ ಪ್ಲೇ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೋರ್ಟ್ ಇರ್ತಾರೆ. ಸೊ ಎಲ್ಲರೂ ನೀವು ಎಷ್ಟೇ ಬೆಟ್ಟಿಂಗ್ ಆಡ್ತೀರೋ ಅಷ್ಟು ಬೆಟ್ಟಿಂಗ್ನ ನೀವು ಕಾಯಿನ್ಸ್ ರೂಪದಲ್ಲಿ ಹಾಕ್ಬಿಟ್ಟು ನೀವು ಆರಾಮಾಗಿ ಗೇಮ್ಸ್ ಬರೋದಾದರೆ ನೀವು ಆಡ್ಕೋಬೋದು. ಸೊ ಈ ಥರ ನೀವು ರಮ್ಮಿ ಆಡ್ಕೋಬೋದು. ಸೊ ನಾನೀಗ ಮತ್ತೆ ಲೈವ್ ಕ್ಯಾಶ್ ಅನ್ನೋ ಗೇಮ್ಸಿಗೆ ಬರ್ತೀನಿ. ಸೊ ಇಲ್ಲಿ ನಿಮಗೆ ಎಷ್ಟೊಂದು ಕ್ಯಾಪ್ಷನ್ ಅನ್ನೋ ಗೇಮ್ಸ್ ಇರುತ್ತೆ. ಸೊ ಎಲ್ಲದ್ರದ್ದು ರೂಲ್ಸ್ ತಿಳ್ಕೊಂಡು ನೀವು ಆರಾಮಾಗಿ ಆಡ್ಕೋಬೋದು. ಸೊ ಇವೋ ಗೇಮ್ಸಲ್ಲಿ ಕೂಡ ನೀವು ನೋಡ್ಬೋದು. ಇದೆಲ್ಲ ನಿಮಗೆ ಕ್ಯಾಶಿನೋ ಲೈವ್ ಕ್ಯಾಶಿನೋನಲ್ಲಿ ನೀವು ಏನಾದರೂ ಆಡಿಲ್ಲ ಅಂತಂದರೆ ವರ್ಚುವಲ್ ಕ್ಯಾಶಿನೋದಲ್ಲಿ ನೀವು ರಿಯಲ್ ಮನಿ ಹಾಕ್ಕೊಂಡು ರಿಯಲ್ ಅಮೌಂಟ್ನ ನೀವು ವಿನ್ ಮಾಡ್ಕೊಬೋದು. ಸೊ ಇದೆಲ್ಲ ಲೈವ್ ಕ್ಯಾಶಿನಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಬರೋದು ಸ್ಪೋರ್ಟ್ಸ್ ಬೆಟ್ಟಿಂಗು. ಸೊ ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸ್ಪೋರ್ಟ್ಸ್ ಇರುತ್ತೆ ಅಂತ ನಾನು ಅದು ತೋರಿಸುತ್ತೇನೆ. ನಾನು ಆಗಲೇ ತೋರಿಸಲ್ಲ, ಕ್ರಿಕೆಟ್ ಇರುತ್ತೆ, ಸ್ನೂಕರ್ ಇರುತ್ತೆ. ಸೊ ಕ್ರಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಲಿ ಮ್ಯಾಚಸ್ ಫಸ್ಟ್ ಯಾವ್ದು 2 ಇದೆ ಅದನ್ನು ತೋರಿಸ್ತಾ ಇದೆ ಇಲ್ಲಿ, ಜಸ್ಟ್ 2 ಇದೆ ಇಲ್ಲಿ. ಸೊ ಈಗ ನಾನು ಫಸ್ಟ್ ಒಂದ ಕ್ಲಿಕ್ ಮಾಡ್ತೀನಿ. ಸೊ ಈ ಫಸ್ಟ್ ಮ್ಯಾಚಲ್ಲಿ ನಾವು ಏನಾದರೂ ಬೆಟ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನಿಮ್ಮ ಅಕೌಂಟ್ಗೆ ಫಂಡ್ ಮಾಡ್ಕೋಬೇಕು. ನೀವು ಫಂಡ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಬೆಟ್ ಮಾಡೋದಕ್ಕಾಗಲ್ಲ. ಸೊ ಓಪನ್ ಬೆಟ್ಸ್ ಅಂತ ಇದೆ ಇಲ್ಲಿ, ಆಲ್ ಬೆಟ್ಸಲ್ಲಿ ನಿಮ್ಮದು ಯಾವ್ದಾದ್ರು ಬೆಟ್ಸ್ ಹಾಕಿದ್ರೆ ಆಲ್ರೆಡಿ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ನಾನು ಯಾವುದು ಈಗ ಬೆಟ್ಸ್ ಹಾಕಿಲ್ಲ, ಸೊ ಅದಕ್ಕೆ ಇದು ಬೆಟ್ ತೋರಿಸ್ತಾ ಇಲ್ಲ ಯಾವುದಿದೆ ಅಂತ. ಸೊ ಇಲ್ಲಿ ರಮ್ಮಿ ಇರುತ್ತೆ, ಲೈವ್ ಕ್ಯಾಶನ್ ಇರುತ್ತೆ, ಮತ್ತು ಎಸ್ ಎ ಬಿ ಎ ಸ್ಪೋರ್ಟ್ಸ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿಬಿಡ್ತೀನಿ. ಸೊ ಅದರಲ್ಲಿ ಏನಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎಸ್ ಎ ಬಿ ಎ ಸ್ಪೋರ್ಟ್ಸ್ ಓಪನ್ ಆಯಿತು. ಸೊ ನಿಮಗೆ ಇಲ್ಲಿ ಲೈವ್ ಮ್ಯಾಚಲ್ಲಿ ಬರ್ತಾ ಇರ್ತದೆ, ಯಾವ ಮ್ಯಾಚ್ ಬೇಕಾದರೂ ನೀವು ಇಲ್ಲಿ ಲೈವ್ ಬೆಟ್ಟಿಂಗ್ ಆಡ್ಬೋದು. ಸೊ ಫಸ್ಟ್ ಮಂತ್ನ ಕ್ಲಿಕ್ ಮಾಡಿದ್ರೆ ನೀವು ಏನು ಫಂಡ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ನಾನು ಫಂಡ್ ಮಾಡಿಲ್ಲ, ಅದಕ್ಕೆ ನನಗೆ ಫಂಡ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ಸ್ನೂಕರಲ್ಲಿ ಬೇಕಾದರೂ ನಾವು ಆಡ್ಕೊಬೋದು, ಮತ್ತು ಕ್ರಿಕೆಟ್ನ ಆಡ್ಕೊತೀವಿ ಯಾವ್ದ್ರಲ್ಲಿ ಬೇಕಾದರೂ ನಾವು ಆಡ್ಕೊಬೋದು. ಸಾರಿ, ಸ್ನೂಕರಲ್ಲಿ ಬೇಕಾದರೂ ಆಡ್ಕೊಬೋದು, ನಾವು ಕ್ರಿಕೆಟಲ್ಲಿ ಬೇಕಾದರೂ ಆಡ್ಕೊಬೋದು. ಸೊ ನಿಮ್ಮ ಇಷ್ಟ, ನೀವು ಯಾವುದರಲ್ಲಿ ನಿಮಗೆ ನಾನು ಗೆಲ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಆ ಗೇಮ್ಸ್ಗೆ ನೀವು ಅಮೌಂಟ್ ಹಾಕ್ಕೊಂಡು ನೀವು ವಿನ್ ಮಾಡ್ಕೊಬೋದು. ಇಲ್ಲಿ ಕ್ಯಾಶಿನೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಶಿನೋ ಗೇಮ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ PNG ಈ ಥರ ಡಿಫ್ರೆಂಟ್ ಕಾಲಮ್ಸ್ ಇರುತ್ತೆ, ಆ ಕಾಲಮ್ಸ್ಗೆ ಬಂದರೆ ನಿಮಗೆ ಆ ಗೇಮ್ಸ್ ಓಪನ್ ಆಗುತ್ತೆ. ಸೊ ಯಾವ ಗೇಮ್ಸ್ ನಿಮಗೆ ಆರಾಮಾಗಿ ಆಡೋಕ್ಕೆ ಬರುತ್ತೆ, ಸೊ ಇದರಲ್ಲಿ ನಾನು ವಿನ್ ಆಗ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಅದಕ್ಕೆ ನೀವು ರಿಯಲ್ ಮನಿ ಹಾಕ್ಬಿಟ್ಟು ನೀವು ವಿನ್ ಮಾಡ್ಕೊಬೋದು. ಜಸ್ಟ್ ಸಿಂಪಲ್, ನೀವು ಹೆಂಗೆ ನೀವು ರಿಯಲ್ಲಾಗಿ ಕ್ಯಾಶಿನೋ ಆಡ್ತೀರಾ ಆ ಥರ ನೀವು ವರ್ಚುವಲಾಗಿ ಕ್ಯಾಶಿನೋ ಆಡ್ಕೊಂಡು ರಿಯಲ್ ಮನಿ ಅರ್ನ್ ಮಾಡ್ಬೋದು. ಅದೇ ಈ ವೆಬ್ಸೈಟ್ದು ಸ್ಪೆಸಿಫಿಕೇಶನು ಅಂದರೆ ಸ್ಪೆಷಾಲಿಟಿ. ಮತ್ತು ಇಲ್ಲಿ ಟೇಬಲ್ ಗೇಮ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೇಬಲ್ ಗೇಮ್ಸ್ ಓಪನ್ ಆಗುತ್ತೆ. ಸೊ ಎಲ್ಲ ಟೇಬಲ್ ಅಂತಂದರೆ ಒಂದು 3-4 ಜನ ಇರ್ತಾರೆ, ಅವ್ರ ಜೊತೆ ನೀವು ಕಾಂಪೀಟ್ ಮಾಡಿ ಟೇಬಲ್ ಗೇಮ್ಸ್ನ ಆಡ್ಕೋಬೋದು. ಸೊ ಎಲ್ಲ ಗೇಮ್ಸ್ಗೂ ರೂಲ್ಸ್ ಇರುತ್ತೆ, ಅದನ್ನು ನೀವು ಓದ್ಕೊಂಡು ನಿಮಗೆ ಈ ಗೇಮ್ಸ್ ನನಗೆ ಈಸಿ ಅಂತ ಅನಿಸುತ್ತಲ್ಲ ಆ ಗೇಮ್ನ ನೀವು ಆಡ್ಕೊಂಡು ಇದರಲ್ಲಿ ಅರ್ನಿಂಗ್ ಮಾಡ್ಕೊಬೋದು. ಸೊ ಸಿಂಪಲ್ ವೆಬ್ಸೈಟ್ ಇದೆ, ನೀವು ಏನಾದರೂ ಆಡ್ತೀರಾ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದಮೇಲೆ ನೀವು ಈ ವೆಬ್ಸೈಟ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿವಾರ್ಡ್ಸ್ ಅಂತ ಇದೆಯಲ್ಲ, ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದೊಂದು ರಿವಾರ್ಡ್ಸ್ ಬರ್ತಾನೆ ಇರುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ಡೆಪಾಸಿಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ 100% ಏನೋ ಅವರು ಬೋನಸ್ ಕೊಡ್ತಾರೆ ನಿಮ್ಮ ಡೆಪಾಸಿಟ್ಗೆ. ಸೊ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ. ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ ಬೈ.